ಇವತ್ತು ಈ ಜನತಾ ಜಲಧಾರೆಯ ಕಾರ್ಯಕ್ರಮದ ಪ್ರಮುಖವಾದಂಥ ಜಾತ್ಯತೀತ ಜನತಾಳದ ಸಂಕಲ್ಪ ಸ್ವಾತಂತ್ರ್ಯ ಬಂದು 75 ವರ್ಷಗಳೇನಾಗಿದೆ ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ನೀರಾವರಿ ಸಚಿವರಿದ್ದಾಗ ಮುಖ್ಯಮಂತ್ರಿಗಳಾದಾಗ ಮತ್ತು ಪ್ರಧಾನಮಂತ್ರಿಗಳಾದಾಗ ಈ ನಾಡಿನ ನೀರಾವರಿಗೆ ಕೊಟ್ಟಂತ ಅವರ ಕೊಡುಗೆಯನ್ನು ಹೊರತುಪಡಿಸಿ ಯಾವುದೇ ಸರ್ಕಾರಗಳು ಈ ನಾಡಿನ ನೀರಾವರಿಯ ವಿಷಯದಲ್ಲಿ ದೊಡ್ಡ ಮಟ್ಟದ ಒಂದು ಯೋಜನೆಗಳನ್ನು ತರ್ತಕ್ಕಂಥ ಕೆಲಸಗಳನ್ನು ಮಾಡಲಿಲ್ಲ ದೇವೇಗೌಡರು ನೀರಾವರಿ ಮಂತ್ರಿಗಳಿದ್ದಾಗ ಅವತ್ತಿನ ಮುಖ್ಯಮಂತ್ರಿಗಳು ಹಣದ ಹಂಚಿಕೆಯನ್ನು ಕೊರತೆ ಆದಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಂಥ ದಿನಗಳನ್ನು ಬಹುಶಃ ಹಿರಿಯರು ಗಮನಿಸಿದ್ದೀರಿ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಕೇವಲ 18 ತಿಂಗಳು ಆ 18 ತಿಂಗಳಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಮತ್ತು ಪ್ರಧಾನಮಂತ್ರಿಗಳಾಗಿ ಅವರು ತೆಗೆದುಕೊಂಡಂಥ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಲ್ಲ ಹಿಂದೆ ನಡೆದಿರ್ತಕ್ಕಂಥದ್ದು ಇತಿಹಾಸಗಳಿದ್ದಾವೆ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವೊಂದು ನಮ್ಮ ನದಿಯ ನೀರನ್ನು ನಮ್ಮ ನಾಡಿನ ಜನತೆ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ